ಮೊದಲನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳ ಕನ್ನಡ. ಆಧುನಿಕ ಕನ್ನಡ ಕಾವ್ಯದಲ್ಲಿ ಬರುವಂತಹ ನವ್ಯ ಕಾವ್ಯದ ವಿಕ್ರ ಗೋಖಾಕರ ಪರಿಚಯ. ಡಾಕ್ಟರ್ ವಿಕ್ರ ಗೋಖಾಕ್ ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜರಲ್ಲಿ ಡಾಕ್ಟರ್ ವಿಕ್ರ ಗೋಖಾಕ್ ಕೂಡ ಒಬ್ಬರು. ಇವರು ಸಾಹಿತ್ಯ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಭಾಷಾ ಕ್ಷೇತ್ರಕ್ಕೂ ಕೂಡ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಇವರು ವಿಕ್ರ ಗೋಖಾಕ್ ಎಂದೇ ಚಿರಪರಿಚಿತರು. ಅಷ್ಟೇ ಅಲ್ಲದೆ ವಿನಾಯಕ ಎಂಬ ಕಾವ್ಯನಾಮದಿಂದ ಹಲವಾರು ಕೃತಿಗಳ ರಚನೆಯನ್ನು ಮಾಡಿದಂಥವರು ಡಾಕ್ಟರ್ ವಿಕ್ರ ಗೋಖಾಕ್. ವಿನಾಯಕ ಕೃಷ್ಣ ಗೋಖಾಕ್ ಎಂಬುದು ವಿಕ್ರ ಗೋಖಾಕ್ರ ಪೂರ್ಣ ಹೆಸರು. ಇವರ ತಂದೆ ಕೃಷ್ಣರಾಯ, ತಾಯಿ ಸುಂದರಮ್ಮ. ಇವರಿಗೆ 9/8/1909 ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ವಿಕ್ರ ಗೋಕಾಕರು ಜನಿಸ್ತಾರೆ. ವಿಕ್ರ ಗೋಕಾಕರು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಸವಣೂರಿನಲ್ಲಿ ಮುಗಿಸಿ ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ BA ಪದವಿಯನ್ನು ಪಡೀತಾರೆ. ತದನಂತರ 1931 ಪುಣೆಯ ಕಾಲೇಜಿನಲ್ಲಿ ಓದಿ ಅನಂತರ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ MA ಪದವಿಯನ್ನು ಗಳಿಸಿಕೊಳ್ತಾರೆ. ಉನ್ನತ ಶಿಕ್ಷಣ ಪಡೆದು ವಿದೇಶದಿಂದ ಬಂದ ಮೇಲೆ ಸಾಂಗ್ಲಿಯ ವಿಲ್ಲಿಂಗ್ಟನ್ ಕಾಲೇಜಿನಲ್ಲಿ, ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ 1952 ಇವರು ಪ್ರಿನ್ಸಿಪಾಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ತದನಂತರ 1966 ಬೆಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗ್ತಾರೆ. 1970 ಸಿಮ್ಲಾದ ಇನ್ಸ್ಟಿಟ್ಯೂಟ್ ಆಫ್ ಸ್ಟಡೀಸ್ ನಿರ್ದೇಶಕರಾಗ್ತಾರೆ. ಅಷ್ಟೇ ಅಲ್ಲದೆ ಬೆಲ್ಜಿಯಂನಲ್ಲಿ ನಡೆದಂತಹ ಕವಿ ಸಮ್ಮೇಳನದಲ್ಲಿ ಕೂಡ ಡಾಕ್ಟರ್ ವಿಕ್ರ ಗೋಖಾಕರು ಭಾಗವಹಿಸ್ತಾರೆ. ಕನ್ನಡ ಸಾಹಿತ್ಯ ಚಳುವಳಿಗಳಲ್ಲೊಂದಾದ ನವೋದಯ ಕಾಲದ ಸಾಹಿತ್ಯಕಾರರಲ್ಲಿಯೂ ಕೂಡ ಪ್ರಮುಖರಾದಂಥವರು ವಿಕ್ರ ಗೋಖಾಕ್. ಇವರು ಕವಿ, ನಾಟಕಕಾರ, ಕಾದಂಬರಿಕಾರ, ವಿಮರ್ಶಕ, ಅಷ್ಟೇ ಅಲ್ಲದೆ ಸಂಪಾದಕರಾಗಿ, ಇಂಗ್ಲಿಷ್ ಸಾಹಿತ್ಯ ನಿರ್ಮಾಪಕರಾಗಿ ಕನ್ನಡ ನಾಡು ನುಡಿಗೆ ಅಪಾರ ಸೇವೆಯನ್ನು ಸಲ್ಲಿಸಿದಂಥವರು. ಇವರಿಗೆ ಹಲವಾರು ಪ್ರಶಸ್ತಿಗಳು ಸಿಕ್ಕಿದೆ. ಗೋಕಾಕರಿಗೆ ಭಾರತ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿ, ಅಮೇರಿಕಾದ ಪೆಸಿಫಿಕ್ ವಿಶ್ವವಿದ್ಯಾಲಯದಿಂದ ಕರ್ನಾಟಕ, ಮೈಸೂರು, ಬೆಂಗಳೂರು ವಿಶ್ವವಿದ್ಯಾನಿಲಯಗಳು ಡಾಕ್ಟರ್ ಗೋಖಾಕರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿವೆ. ಅಷ್ಟೇ ಅಲ್ಲದೆ 1960 ದ್ಯಾವಾ ಪೃಥ್ವಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1961 ಪದ್ಮಶ್ರೀ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಂಡವರು. ಅಷ್ಟೇ ಅಲ್ಲದೆ 1990 ಅವರು ಬರೆದಂತಹ ಕೃತಿ ಭಾರತ ಸಿಂಧೂ ರಶ್ಮಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ವಿಕ್ರ ಗೋಖಾಕರ ಕೃತಿಗಳು, ಅದರಲ್ಲಿಯೂ ಕಾದಂಬರಿಗಳು ಸಮರಸವೇ ಜೀವನ, ಇಜ್ಜೋಡು, ಏರಿಳಿತ, ಸಮುದ್ರಯಾನ, ನಿರ್ವಹನ, ನರಹರಿ, ಇವಿಷ್ಟು ವಿಕ್ರ ಗೋಖಾಕರ ಕಾದಂಬರಿಗಳಾದರೆ ಭಾರತ ಸಿಂಧೂ ರಶ್ಮಿ ಇದು ಅವರ ಮಹಾಕಾವ್ಯ. ಅಷ್ಟೇ ಅಲ್ಲದೆ ಹಲವಾರು ಕವನ ಸಂಕಲನಗಳನ್ನು ಬರೆದಂಥವರು ವಿಕ್ರ ಗೋಖಾಕರು. ಕಲೋಪಾಸಕ,
ಪಯಣ, ಸಮುದ್ರ ಗೀತೆಗಳು, ನವ್ಯ ಕವಿಗಳು, ಊರ್ಣನಾಭ, ಉಗಮ, ಬಾಳದೇಗುಲದಲ್ಲಿ, ಇಂದಲ್ಲ ನಾಳೆ, ದ್ಯಾವ ಪ್ರಥವಿ, ಪಾರಿಜಾತದಡಿಯಲ್ಲಿ, ಸೀಮ್ಲಾ ಸಿಂಪನಿ, ಅಭ್ಯುದಯ, ಭಾಗವತ ನಿಮಿಷಗಳು, ಹೀಗೆ ಇನ್ನೂ ಹಲವಾರು ಕವನ ಸಂಕಲನಗಳನ್ನು ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ಇವರು ಬರೆದಂತಹ ಸಾಹಿತ್ಯ ವಿಮರ್ಶೆ ಕವಿಕಾವ್ಯ ಮಹೋನ್ನತಿ, ನವ್ಯ ಮತ್ತು ಕಾವ್ಯ ಜೀವನ, ಇಂದಿನ ಕನ್ನಡ ಕಾವ್ಯದ ಗೊತ್ತು ಗುರಿಗಳು, ಸಾಹಿತ್ಯದಲ್ಲಿ ಪ್ರಗತಿ, ಹೀಗೆ ಮುಂತಾದ ಸಾಹಿತ್ಯ ವಿಮರ್ಶೆಗಳನ್ನು ಕೂಡ ಇವರು ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ವಿಕ್ರ ಗೋಖಾಕರ ಪ್ರವಾಸ ಕಥನಗಳು, ಸಮುದ್ರದಾಚೆಯಿಂದ ಮತ್ತೊಂದು ಸಮುದ್ರದ ಈಚೆಯಿಂದ ಪಯಣಿಗ, ಇವೆರಡೂ ಏನಾಗುತ್ತೆ, ವಿಕ್ರ ಗೋಖಾಕರ ಪ್ರವಾಸ ಕಥನಗಳು. ಇನ್ನು ಇವರು ಬರೆದಂತಹ ನಾಟಕಗಳು ಜನನಾಯಕ, ಯುಗಾಂತರ, ಶ್ರೀಮಂತರು, ಮುನಿದ ಮಾರಿ, ಇವಿಷ್ಟು ಇವರು ಬರೆದ ನಾಟಕಗಳಾದರೆ ಕೇವಲ ಕನ್ನಡದಲ್ಲಿ ಮಾತ್ರವಲ್ಲದೆ ಇಂಗ್ಲೀಷ್ನಲ್ಲಿಯೂ ಕೂಡ ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ದ ಸಾಂಗ್ ಆಫ್ ಲೈಫ್ ಆ್ಯಂಡ್ ಅದರ್ ಪೋಯಮ್ಸ್, ಇನ್ ಲೈಫ್ಸ್ ಟೆಂಪಲ್, ಇಂಡಿಯನ್ ಲಿಟ್ರೇಚರ್, ಇಂಗ್ಲೀಷ್ ಇನ್ ಇಂಡಿಯಾ, ಇಟ್ಸ್ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಎಕ್ಸೆಟ್ರಾ, ಹೀಗೆ ಹಲವಾರು ಕೃತಿಗಳನ್ನು ಕೂಡ ಅವರು ಇಂಗ್ಲೀಷ್ನಲ್ಲಿ ಬರೆದಿದ್ದಾಗಿ ಹೇಳಿದ್ದಾರೆ. ಇಷ್ಟೆಲ್ಲ ಕೃತಿಗಳನ್ನು ರಚಿಸಿ ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಂತಹ ವಿಕ್ರ ಗೋಖಾಕರು 28/4/1992 ಮುಂಬೈಯಲ್ಲಿ ನಿಧನರಾಗ್ತಾರೆ. ಇದಿಷ್ಟು ವಿಕ್ರ ಗೋಖಾಕರ ಪರಿಚಯಗಳು. ಹೀಗೆ ವಿಕ್ರ ಗೋಖಾಕರು ನವೋದಯದಲ್ಲದೇ ನವ್ಯದಲ್ಲಿಯೂ ಕೂಡ ಹಲವಾರು ರೀತಿಯ ಸಾಧನೆಯನ್ನು ಮಾಡಿದ್ದಾಗಿ ಹೇಳಿದ್ದಾರೆ. ಇದಿಷ್ಟು ಡಾಕ್ಟರ್ ವಿಕ್ರ ಗೋಖಾಕರ ಪರಿಚಯ. ಧನ್ಯವಾದಗಳು.